ಸೋನಾಲಿ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಇನ್ನೇನ್ ಮತ್ತೆ ಬಾ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ ಬೇಡಪ್ಪ ಆಮೇಲೆ ಅವರಿಗೆ ವಿಷಯ ಗೊತ್ತಾಗಿ ಪ್ರಾಬ್ಲಮ್ ಆಗೋದು ಇವೆಲ್ಲ ಏನು ಬೇಡ ಆದರೂ ನಾನು ಅವರ ನಿಷ್ಠ ಹತ್ರದಿಂದ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ತುಂಬಾ ಖುಷಿ ಆಗ್ತಿದೆ ಲಕ್ಕಿ ಅವರೇ ಅವರು ಒಬ್ಬರೇ ಬೇರೆ ಕೂತಿದ್ದಾರೆ ಇಲ್ಲಿ ನಾನು ಮಾತಾಡ್ತಿರೋದು ಅವರು ಕೇಳಿಸಿದ್ರೆ ಕಷ್ಟ ಅವರನ್ನ ಮೇಲೆ ಕರ್ಕೊಂಡು ಹೋಗ್ತೀರಾ ಹೋಗಿ ಮತ್ತೆ ಸರಿ ತಿನ್ನೋದಕ್ಕೆ ಏನೋ ಸ್ಪೆಷಲ್ ಮಾಡು ನಾನು ಮಾಡ್ತೀನಿ ನೀವು ಹೋಗಿ ಬಟ್ರೆ ನೋಡಿದ್ರ ಸೋನಾಲಿ ಅವರು ನಮ್ಮ ಮನೆಗೆ ವಾವ್ ಬನ್ನಿ ಏನಾದರೂ ಮಾಡೋಣ ಸಾರಿ ಸ್ವಲ್ಪ ಲೇಟ್ ಆಗೋಯ್ತು ದಟ್ಸ್ ಓಕೆ ಐ ಪ್ರಿಫರ್ ಬೀಯಿಂಗ್ ಅಲೋನ್ ಅಂಡ್ ಯಾ ನಿಮ್ಮ ಮನೆ ತುಂಬಾ ಪೀಸ್ಫುಲ್ ಆಗಿದೆ ತುಂಬಾ ಜನ ಇಲ್ಲ ಅದಕ್ಕಾಗಿ ಅನಿಸ್ತಾ ಇದೆ ನಿಮಗೆ ಹಾಗೇನಿಲ್ಲ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಥ್ಯಾಂಕ್ ಯು ಮನೆ ನೋಡ್ತೀರಾ ಶೂರ್ ಪ್ಲೀಸ್ ಕಮ್ ಬನ್ನಿ ಉಸಿರಾಡೋದಕ್ಕೂ ಕಷ್ಟ ಆ ತರ ಇದೆ ಅಲ್ಲಿ ಸಿಚುವೇಶನ್ ಓಕೆ ಐ ಆಮ್ ಸಾರಿ ವೈ ಶುಡ್ ಯು ಬಿ ಸಾರಿ ಅದು ನನ್ನ ಫೇಟ್ ಎನಿವೇಸ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಡ್ರಿಂಕ್ಸ್ ತಗೋತೀರಾ ಕಂಪನಿ ಕೊಟ್ರೆ ತಗೋತೀನಿ ಬ್ರದರ್ ತಿನ್ನಕ್ಕೆ ಏನಾದ್ರು ಬೇಕಾ ತಿನ್ನೋದಕ್ಕೆ ಏನು ಬೇಡ ಎರಡು ಗ್ಲಾಸ್ ತಗೋಬನ್ನಿ ಶ್ಯಾಮ್ ಕೇಳಿಸ್ತಾ ಸರಿ ಬ್ರದರ್ ಗುರು ಯಾರಿಗೋಸ್ಕರ ನಾವು ಇಲ್ಲಿ ಕಾಯ್ತಾ ಇರೋದು ನನಗೂ ಗೊತ್ತಿಲ್ಲ ಅಮ್ಮ ನಂಗೊಂದು ಲೇಡಿ ಫೋನ್ ಮಾಡಿಬಿಟ್ಟು ಮೀಟ್ ಆಗೋಣ ಸ್ವಲ್ಪ ಕೆಲಸ ಇದೆ ಅಂದ್ಲು ಅದಕ್ಕೆ ಕಾಯ್ತಾ ಇದ್ದೀನಿ ಓ ಹುಡುಗಿ ಅಂದಿದ್ದಕ್ಕೆ ನೀನು ಇಲ್ಲಿ ಕಾಯ್ತಿದ್ಯಾ ಹಾಕು ಮುಚ್ಚಲಿ ನಮಗೆ ಲಾಸ್ಟ್ ಟೈಮು ಒಳ್ಳೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂಡಿದ್ದು ಒಂದು ಲೇಡಿನೇ ಮರ್ತುಬಿಟ್ಟಿಯಾ ಖತರ್ನಾಕ್ ಕೆಲಸನಪ್ಪ ಅದು ಜಲ್ಜಕ ಬಲೆ ಫೋಟೋ ಅಂತಿದ್ದಾಳೆ ಲವ್ ಮಗ ನಮಗೆ ಯಾಕೋ ಬೇಕದು ದುಡ್ಡು ಬಂತ ಮಜಾ ಮಾಡಿದ್ವಾ ಸಾಕು ಅಂಥದ್ದು ಇನ್ನೊಂದೇನಾದ್ರು ಕೆಲಸ ಬಂದರೆ ನಾನು ರೆಡಿ ಆದರೆ ಡಬಲ್ ಕೇಳ್ತೀನಿ ಅಷ್ಟೇ ಫಿಕ್ಸ್ ಆಗ್ಬಿಡ್ತೀಯ ಅಮ್ಮ ಇಂಥ ಕೆಲಸಕ್ಕೆ ಆಗಲಿ ಬಿಡಲಿ ಲೋ ಮಗ ಕಾರ್ ಬಂತು ಕಣೋ ಬರಲಿ ಬಿಡೋ ಎಲ್ಲೋಗ್ತಾರೆ ನಮ್ಮ ಹತ್ರನೇ ಬರಬೇಕಲ್ವಾ ಗ್ಲಾಸ್ ತಗೊಬನ್ನಿ ಅಂತ ಹೇಳಿದೆ ಇಲ್ಲೇ ಕೂತಿದ್ದೀರಲ್ವಾ ಬ್ರದರ್ ಅವ್ರು ಡ್ರಿಂಕ್ ಮಾಡ್ತಾರಾ ಹೌದು ಹೆಣ್ಮಕ್ಳು ಡ್ರಿಂಕ್ ಮಾಡಿದ್ರೆ ಚೆನ್ನಾಗಿರಲ್ಲ ಬ್ರದರ್ ಶ್ಯಾಮ್ ಅವ್ರು ಡ್ರಿಂಕ್ ಮಾಡ್ತಾರೋ ಬಿಡ್ತಾರೋ ಅದು ಅವ್ರ ಇಷ್ಟ ಅದನ್ನ ಸರಿ ತಪ್ಪು ಅನ್ನೋದಕ್ಕೆ ನಾವು ಯಾರು ಅಲ್ಲ ಏನು ಸ್ನಾಕ್ಸ್ ಏನಾದ್ರೂ ರೆಡಿ ಮಾಡ್ಕೊಡ್ಲಾ ಹೌದು ಗೀತಾ ಹೇಗೆ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಯೋಚನೆ ಮಾಡಬೇಡಿ ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ ಶ್ಯಾಮ್ ಗ್ಲಾಸ್ ತಗೊಬನ್ನಿ ಹೋಗಿ ಹೋಗಿ ಗೀತಾ ಬಾ ಇಂಟ್ರೊಡ್ಯೂಸ್ ಮಾಡ್ತೇನೆ ಅಯ್ಯಯ್ಯೋ ಬೇಡಪ್ಪ ನಂಗೆ ಅವ್ರ ಹತ್ರ ಮಾತಾಡೋದಕ್ಕೊಂಥರ ಆಗುತ್ತೆ ಮತ್ತೆ ಅವತ್ತು ಹೇಳ್ತಾ ಇದ್ದೆ ನಾನೇ ಹೋಗಿ ಮೀಟ್ ಮಾಡ್ತೀನಿ ಸೆಲ್ಫಿ ತಗೋತೀನಿ ಅಂತ ಇವಾಗ ಮನೆಗೆ ಬಂದಿದ್ದಾರೆ ಮಾತಾಡ್ಸಲ್ವಾ ಅದೇನು ಗೊತ್ತಾ ಬಾಯಿ ಮಾತಿಗೇನೋ ಅಂದ್ಬಿಟ್ಟೆ ಆದರೆ ಅವ್ರಿಗೆ ಮನೆಗೆ ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೆಲ್ಲ ಮಾತಾಡ್ತೆ
ಅವ್ರನ್ನ ಮಾತಾಡಿಸ್ಬೇಕು ಅಂತ ಅನ್ಸಲ್ವಾ ಅನ್ಸುತ್ತೆ ಬಾ ಮತ್ತೆ ಬೇಡ ಏನು ಹೆಂಡತಿ ಅಂತ ಹೇಳ್ತೀರಾ ಅವರ ಹತ್ರ ಊರಿಗೆಲ್ಲ ಗೊತ್ತಾಗುತ್ತೆ ನಿಮಗೆ ಮದುವೆ ಆಗಿರೋ ವಿಷಯ ಅವ್ರು ಯಾರಿಗೂ ಹೇಳಲ್ಲ ಗೀತಾ ಹಾಗಂತ ರಿಸ್ಕ್ ತಗೊಳ್ಳೋದು ಬೇಡ ಗೊತ್ತಾಯ್ತಾ ಸರಿ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ ಬಾ ಏನು ಬೇಕಾಗಿಲ್ಲ ಅವರೊಬ್ಬರೇ ಕೂತಿರ್ತಾರೆ ನೀವು ಹೋಗಿ ಅವ್ರ ಕೈಲಿ ನಾನು ಗ್ಲಾಸ್ ಕಳಿಸ್ತೀನಿ ಹೋಗಿ ಒಂದೇ ಗ್ಲಾಸಕ್ಕೆ ಸರ್ವ್ ಮಾಡಿದಿರಾ ಐ ಡೋಂಟ್ ಡ್ರಿಂಕ್ ದಿಸ್ ಇಸ್ ನಾಟ್ ಫೇರ್ ಇಲ್ಲ ನಿಮ್ಮ ಕಂಪನಿ ಕೊಡ್ತಾ ಇದೀನಿ ಕೂಲ್ ಡ್ರಿಂಕ್ಸ್ ಕುಡಿತಾ ಇದೀನಿ ನನ್ನ ಕಂಪನಿ ಕೊಡಬೇಕಂದ್ರೆ ನೀವು ಕುಡಿಬೇಕು ಯು ಡ್ರಿಂಕ್ ರೈಟ್ ಯಾ ಐ ಡು ಬಟ್ ನಾಳೆ ಪ್ರಾಕ್ಟೀಸ್ ಇದೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು ಬೇಡ ಅಂತ ನನಗೋಸ್ಕರ ಸ್ವಲ್ಪ ಐ ಆಮ್ ರಿಯಲಿ ಸಾರಿ ಫಾರ್ ಮೀ ಸ್ಪೋರ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಟ್ಸ್ ಓಕೆ ಮ್ಯಾಚ್ ರೀಸನ್ ಕೊಡ್ತಿದಿರಾ ಅಂತ ಸುಮ್ಮನೆ ಆಗ್ತಿದೀನಿ ಬಟ್ ನೆಕ್ಸ್ಟ್ ಟೈಮ್ ಕುಡಿಲೇಬೇಕು ಫಾರ್ ಶೂರ್ ಮ್ಯಾಚ್ ಅಲ್ಲ ಮುಗಿಲಿ ಆಮೇಲೆ ನಾನೇ ಪಾರ್ಟಿ ಕೊಡ್ತೀನಿ ಶೂರ್ 100% ಓಕೆ ಯುವರ್ ಎಕ್ಸ್ಕ್ಯೂಸ್ಡ್ ಚಿಯರ್ಸ್ ಕೋತಿ ತಾನ್ ಕೆಡದಲ್ದೆ ಒಣ ಎಲ್ಲ ಕೆಡಿಸ್ತಂತೆ ಯಾರ ಬಗ್ಗೆ ಮಾತಾಡ್ತಿದೀರಾ ಅದೇ ಸೋನಾಲಿ ಮೇಡಂ ಅವರು ಏನು ಮಾಡಿದ್ರು ಅಯ್ಯೋ ಡ್ರಿಂಕ್ಸ್ ಮಾಡ್ತಾ ಇದ್ದಾರಲ್ಲಿ ಮಾಡ್ಲಿ ಬಿಡಿ ಅವರ ಇಷ್ಟ ಅವರ ನನ್ನ ಫೇವರಿಟ್ ಹೀರೋಯಿನ್ ಅಲ್ವಾ ನನಗೆ ಬೇಜಾರ ಆಗಲ್ವಾ ನೀವು ಬೇಜಾರ್ ಮಾಡ್ಕೊಂಡ್ರೆ ಅವರೇನ್ ಮಾಡೋದ್ ನಿಲ್ಲಿಸ್ತಾರ ಅವರ ಇಷ್ಟ ಅವರೇನ್ ಬೇಕಾದ್ರೂ ಮಾಡ್ತಾರೆ ಅಯ್ಯೋ ಮೇಡಂ ಅವರು ಮಾಡ್ಲಿ ನಮ್ಮ ಬ್ರದರ್ ಗೆ ಕೂಡಿ ಕೂಡಿ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ಬ್ರದರ್ ಏನಾದರೂ ನಾನು ಕುಡಿತೀನಿ ಅಂತ ಹೇಳಿದ್ರಾ ಇಲ್ಲ ತಾನೆ ಪ್ರಾಕ್ಟೀಸ್ ಇದೆ ನಾನು ಕುಡಿಯಲ್ಲ ಅಂತ ಹೇಳಿದ್ರು ತಾನೆ ಕರೆಕ್ಟ್ ಹಂಗೇ ಹೇಳಿದ್ರು ಅವರು ಖುಷಿ ಆಗೋಯ್ತು ಗೊತ್ತಾ ಜಸ್ಟ್ ಅ ಮಿನಿಟ್ महेश अंद्रे नाने मीना हाय महेश ಮಹೇಶ್ ನಿಮ್ಮ ಬಗ್ಗೆ ಜಲ್ಜ ಮೇಡಮ್ ತುಂಬಾ ಹೇಳಿದ್ದಾರೆ ಹೇಳಿ ಮೇಡಮ್ ಏನಾಗಬೇಕಿತ್ತು ನನ್ನಿಂದ ಹೇ ಮಹೇಶ್ ಸೇಮ್ ಡಿಟ್ಟೋ ಡಿಟ್ಟೋ ಕೆಲಸ ಆಗಬೇಕಿತ್ತು ಅರ್ಥ ಆಗಿಲ್ಲ ಅದೇ ಜಲ್ಜ ಮೇಡಮ್ ಗೆ ಮಾಡ್ಕೊಟ್ಟಿದ್ರಲ್ಲ ಸೇಮ್ ಹಾಗೆ ಮಾಡ್ಕೊಡಬೇಕು ಓ ಪೇಪರ್ಸ್ ಆ ಯೆಸ್ You're right. ಆದ್ರೆ ಜೋರಾಗಿ ಹೇಳಬೇಡ ಗಾಳಿ ಸುದ್ದಿ ಎಲ್ಲ ಕಡೆ ಹಬ್ಬಿಡುತ್ತೆ ನಮ್ಮ ಭಾವ ನನಗೆ ಆಸ್ತಿ ಕೊಡ್ತಿಲ್ಲ ಎಲ್ಲ ಅವರ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಸ್ತಿ ಪೂರ್ತಿ ನನ್ನ ಹೆಸರಿಗೆ ನೀನು ಮಾಡ್ಕೊಡ್ಬೇಕು ಜಲ್ಜ ಮೇಡಮ್ಗೆ ನೀವೇಲ್ಲ ಮಾಡ್ಕೊಟ್ಟಿದ್ದು ಅಲ್ಲ ಮೇಡಮ್ ನನ್ನ ನಂಬರ್ ನಿಮ್ಗೆ ಸಿಕ್ತೆ ಅವರೇ ಪಾ ಕೊಟ್ಟಿದ್ದು ಅಲ್ಲ ಅದಕ್ಕೆ ಸಾಕ್ಷಿ ಏ ವಾಟ್ ಇಸ್ ದಿಸ್ ಸಾಕ್ಷಿ ಬೇಕಾ ಅಯ್ಯ ಹಂಗಲ್ಲ ಮೇಡಮ್ ಸರಿ ಜಲ್ಜ ಅವರಿಗೆ ಫೋನ್ ಮಾಡ್ಕೊಡ್ತೀನಿ ಬೇಕಾದ್ರೆ ಅವ್ರನ್ನ ಕೇಳ್ಕೊಳ್ಳಿ ಈ ನಂಬರ್ ಸರಿಯಾಗಿದೆಯಾ ಚೆಕ್ ಮಾಡಿ ಕರೆಕ್ಟ್ ಮೇಡಮ್ ಹಾಗಿದ್ಮೇಲೆ ಡಯಲ್ ಮಾಡಿದೀನಿ ಮಾತಾಡಿ Are you comfortable? Absolutely. I really like this place. It's very peaceful. Start us, Sandhya. Shall we continue?
ಅಲ್ಲ ಮೇಡಮ್, ಊರಲ್ಲಿರೋರೆಲ್ಲರ ಬಗ್ಗೆ ಮಾತಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಮಾತಾಡ್ತಾನೆ ಇಲ್ಲ ಬ್ರದರ್. ನಾನೇ ಹೇಳಿದ್ದು ಹೇಳಬೇಡಿ ಅಂತ. ಅಂದ್ರೆ ನಿಮಗೆ ಮದುವೆ ಆಗಿಲ್ಲ ಅಂತ ಹೇಳ್ತಿದಾರ? ನಾನೇ ಅವ್ರಿಗೆ ಹೇಳಿದ್ದು ಆ ತರ ಸುಳ್ಳು ಹೇಳಿ ಅಂತ. ಅಂದ್ರೆ ಇನ್ಮೇಲೆ ನಾನು ಸುಳ್ಳು ಹೇಳ್ಬೇಕಾ? ಹ್ಮ್, ನೀವು ಯಾರಿಗೂ ಹೇಳಬಾರ್ದು ಆಯ್ತಾ? ಪ್ರಾಮಿಸ್. ಸರಿ, ತಾಯಿ ಮುಖಾಂಬಿಕೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ಮೇಲೆ ಯಾರು ಹೇಳೋದಿಲ್ಲ. ನನಗೆ ಪ್ರಾಮಿಸ್ ಎಲ್ಲ ಹಾಕಕ್ ಬರಲ್ಲ. ಆಯ್ತು ಸರಿ. ಯು ಸ್ಟೇ ಅಲೋನ್. ನನ್ನ ಕುಕ್ ಇದಾರಲ್ಲ ಶ್ಯಾಮ್ ಅಂತ, ಕಾಲ್ ಯು ಕುಕ್. ಯಾಕೆ ಚೆನ್ನಾಗಿಲ್ವಾ? ಏನು ಬೇಕಿತ್ತ? ನೋ ನೋ, ನಥಿಂಗ್, ಚೆನ್ನಾಗಿದೆ, ಕರೀರಿ. ಓಕೆ ಶ್ಯಾಮ್. ಭಟ್ರೆ ಕರೀತಿದ್ದಾರೆ ನಿಮ್ಮನ್ನ, ಹೋಗಿ. ಶ್ಯಾಮ್. ಅಯ್ಯೋ ಬ್ರದರ್, ಎಂತ ಕರೀತಿದ್ದಾರೆ ಏನು? ಅವ್ರ ಮೇಲೆ ಡ್ರಿಂಕ್ಸ್ ಮಾಡ್ತಾ ಇದ್ರೆ ನಮ್ಗೆ ಸರಿ, ನಾವು ಹೋಗೋದು. ನೀವು ಹೋಗಿ ಬನ್ನಿ, ಗೊತ್ತಾಗತ್ತೆ ಏನು ಅಂತ. ಹೋಗಿ ಬೇಗ. ಎಂತ ಬ್ರದರ್? ಮ್ಯಾಮ್ ಕರೀತಾ ಇದ್ರು. ಏನ್ ಮೇಡಮ್? ಫ್ರೆಂಚ್ ಫ್ರೈಸ್ ತುಂಬಾ ಚೆನ್ನಾಗಿದೆ, ಅದನ್ನ ಹೇಳೋಣ ಅಂತ ಕರೆದೆ. ನಾನು ತುಂಬಾ ಕಡೆ ತಿಂದಿದ್ದೀನಿ, ಬಟ್ ದಿಸ್ ಇಸ್ ರಿಯಲಿ ನೈಸ್. ನಂಗೆ ಅವ್ರವ್ರ ಕೆಲಸನ ಅವರು ಪರ್ಫೆಕ್ಟ್ ಆಗಿ ಮಾಡಬೇಕು. ನೀವು ಅದನ್ನೇ ಮಾಡಿದ್ರ, ಐ ಲೈಕ್ ಇಟ್. ಅಯ್ಯೋ ಅಷ್ಟೊಂದು ಹೊಗಳೋದು ಬೇಡ ಮಾರ್ರೆ, ಅದು ಮೇಡಮ್ ಮಾಡಿದ್ದು. ಜಲ್ಜಾ ಮೇಡಮ್, ನೀವೊಬ್ರಿಗೆ ನನ್ನ ನಂಬರ್ ಕಳ್ಸಿದ್ರಾ? ಹ್ಞೂ ಕಣೋ, ನನಗೆ ಹೆಲ್ಪ್ ಮಾಡಿದ್ಯಲ್ಲ, ಅದೇ ಥರ ಅವ್ರಿಗೂ ಹೆಲ್ಪ್ ಮಾಡು. ಬೇಜಾನ್ ದುಡ್ಡಿದೆ ಅವ್ರ ಹತ್ರ, ನನ್ನ ಹತ್ರ ಇಟ್ಕೊಂಡಿಯಲ್ಲ, ಅದಕ್ಕೆ ಡಬ್ಬಲ್ ದುಡ್ಡು ವಸೂಲ್ ಮಾಡು. ಗೊತ್ತಾಯ್ತಾ, ನಿನ್ಗೂ ಹೆಲ್ಪ್ ಆಗಲಿ ಅಂತಾನೆ ನಾನು ಅವ್ರಿಗೆ ನಿನ್ನ ನಂಬರ್ ಕೊಟ್ಟಿದ್ದು. ಆಯ್ತಕ್ಕ, ನೀವು ಹೇಳಾದ್ಮೇಲೆ ಖಂಡಿತ ಮಾಡಿಕೊಡ್ತೀನಿ. ಅವ್ರು ಹೇಳೋ ತನಕ ನೀವು ಕೆಲಸ ಮಾಡಲ್ಲ ಅನ್ನೋದಾದ್ರೆ ನಾನ್ ಡೀಟೇಲ್ಸ್ ಕೊಡಲ್ಲಪ್ಪ. ಆ ತರ ಏನಿಲ್ಲ ಮೇಡಮ್, ನಮಗೆ ಪೇಮೆಂಟ್ ಅಡ್ಜಸ್ಟ್ ಆದ್ರೆ ಕೆಲಸ ಮಾಡ್ಕೊಡೋಣ ಬಿಡಿ. ಆದ್ರೆ ಕೆಲಸ ತುಂಬಾ ರಿಸ್ಕ್, ನಿಮ್ಗೆ ಗೊತ್ತಲ್ಲ. ನಿಮ್ ಜಲ್ಜಾ ಅವ್ರು ಎಷ್ಟು ಪೇಮೆಂಟ್ ಕೊಟ್ಟಿದ್ರು ನಾನು ಅಷ್ಟೇ ಕೊಡ್ತೀನಿ. ಎಷ್ಟು ಕೊಡ್ಬೇಕು ಹೇಳಿ. ಯಾಕೆ ಆ ನಮ್ ಜಲ್ಜಾ ಮೇಡಮ್ ಏನು ಹೇಳಿಲ್ವಾ? ಅವ್ರು ಹೇಳಿಲ್ಲ, ನಂದು ಒಂದು ಬೇರೆ ವ್ಯವಹಾರ, ಬೇಕಿದ್ರೆ ನಿಂದು ಒಂದು ಬೇರೆ ತರ ಮಾಡ್ಕೋ ವ್ಯವಹಾರನ ಅಂತ ಹೇಳಿ ಕಳ್ಸಿದ್ರು. ಆದ್ರೆ ಆ ಮೇಡಮ್ ಕೊಟ್ಟಿದ್ದಕ್ಕಿಂತ ನೀವು ಡಬಲ್ ಕೊಟ್ರೆ ಕೆಲ್ಸ ಓಕೆ. ಮಹೇಶ್, ಅವ್ರಿಗಿಂತ ಡಬಲ್ ಕೊಡೋಣ, ಡೋಂಟ್ ವರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕೆಲ್ಸ ಮಾಡ್ಬೇಕಾದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಜಾಸ್ತಿ ಮೇಡಮ್, ನಿಮ್ಗೆ ಗೊತ್ತಲ್ಲ. ಡೋಂಟ್ ವರಿ, ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ, ಪೇಪರ್ಸ್ ಮಾಡಿಸ್ಕೊಟ್ಬಿಡು, ಯಾರಿಗೂ ಅನುಮಾನ ಬರಬಾರ್ದು. ಮೇಡಮ್ ಏನ್ ಅನ್ಕೊಂಡಿದ್ದೀರಾ? ಮೇಡಮ್ಗೆ ನಮ್ ಬಗ್ಗೆ ಇನ್ನ ಗೊತ್ತಿಲ್ಲ ಕಣ. ನೋಡಿ, ಆತರ ಏನು ಆಗಲ್ಲ, ನಿಮ್ ಫ್ಯಾಮಿಲಿ ಅವ್ರದೆಲ್ಲ ಸಿಗ್ನೇಚರ್ ತಂದಿದ್ದೀರಾ ತಾನೆ? ಇಲ್ಲ. ಅಯ್ಯೋ ಮೇಡಮ್, ಅದು ತುಂಬಾ ಇಂಪಾರ್ಟೆಂಟು. ಈ ಫೋರ್ಜರಿ ಮಾಡ್ಬೇಕಾದ್ರೆ 100% ಸಿಗ್ನೇಚರ್ ಪಕ್ಕಾ ಇರ್ಬೇಕು, ಇಲ್ಲ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಅದು ಮೇಡಮ್ ಅಂದ್ರೆ ನೀವೇ, ನೀವು ಬಂದಿದ್ರಲ್ಲ ಅದಕ್ಕೆ ಚಂದ ಮಾಡಿದೆ ಇವತ್ತು. ಹಾಗಾದ್ರೆ ನಿಮ್ ಲಕ್ಕಿ ಅವ್ರು ಹೇಳಿದ್ರೆ ಚೆನ್ನಾಗಿ ಮಾಡಲ್ವಾ? ನಿಮ್ಗೆ ಇಲ್ಲಿ ನಿಂತ್ಕೊಳಕ್ ಒಂಥರ ಅನ್ಸಿದ್ರೆ ಯು ಕ್ಯಾರಿ ಆನ್. ಸರಿ, ನಂಗೆ ನೀವಂದ್ರೆ ತುಂಬಾ ಇಷ್ಟ ಮೇಡಮ್. ಬಂದ ತಕ್ಷಣ ಹೇಳಿದ್ರಲ್ಲ ಶ್ಯಾಮ್ ನಿಮ್ ಫೇವ್ರೆಟ್ ಹೀರೋಯಿನ್ ಅಂತ. ಅಲ್ಲ, ಇನ್ನೊಂದ್ ಎರಡ್ ಸರಿ ಹೇಳ್ಬೇಕು ಅನಿಸ್ತು, ಅದಕ್ಕೆ ಹೇಳ್ದೆ. ಬರ್ತೀನಿ ಬ್ರದರ್. ಅವ್ರು ಹೇಳಿದ್ಕೆ ಏನು ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಫನಿಯಾಗಿ ಮಾತಾಡ್ತಾರೆ. ಇಟ್ಸ್ ಓಕೆ. ನೀವು ನಂತರ ಲೋನರ್ ಅನ್ಸುತ್ತೆ ಅಲ್ಲ? ಅಂದ್ರೆ ಐ ಆಲ್ವೇಸ್ ಪ್ರಿಫರ್ ಟು ಬಿ ಅಲೋನ್. ಐ ಯು ದ ಸೇಮ್? ಹಾಗೇನು ಇಲ್ಲ, ಐ ಡೋಂಟ್ ಪ್ರಿಫರ್ ಟು ಬಿ ಅಲೋನ್. ಮತ್ತೆ ಒಬ್ಬರೇ ಇದ್ದೀರಾ? ಐ ಆಮ್ ಫೋರ್ಸ್ ಟು ಬಿ ಹಿಯರ್. ನಮ್ಮೂರಲ್ಲಿ ಜಾಯಿಂಟ್ ಫ್ಯಾಮಿಲಿ, ದೊಡ್ಡಪ್ಪ ದೊಡ್ಡಮ್ಮ ಕಸಿನ್ಸು, ಮನೆ ತುಂಬ ಜನ. ಒಪ್ಪತ್ತೂಟಕ್ಕೆ 20 ಎಲೆ ಅಂತ. ದಟ್ ಸೋ ಸ್ವೀಟ್. ಲಾಸ್ಟಲ್ಲಿ ಏನೋ ಹೇಳಿದ್ರಲ್ಲ, ಇಟ್ ರಿಯಲಿ ಸೌಂಡ್ಸ್ ಗುಡ್.
ನಿಮಗೆ ಆ ಸೌಂಡಿಂಗ್ ಚೆನ್ನಾಗಿತ್ತು ಬಟ್ ಆಕ್ಚುಲ್ ಮೀನಿಂಗ್ ಗೊತ್ತಿಲ್ಲ. ಒಂದು ಹೊತ್ತಿನ ಊಟಕ್ಕೆ 20 ಎಲೆ ಹಾಕ್ತೀವಿ ಅಂತ ಅಂದ್ರೆ 20 ಜನ ಒಟ್ಟಿಗೆ ಊಟ ಮಾಡ್ತೀವಿ ಅಂತ. ವಾವ್, ಮತ್ತೆ ಯಾಕೆ ನೀವು ಅಲ್ಲಿಂದ ಇಲ್ಲಿಗೆ ಬಂದ್ರಿ? ಕಬಡ್ಡಿ, ಮೈ ಫಸ್ಟ್ ಪ್ರಯಾರಿಟಿ ಇಸ್ ಕಬಡ್ಡಿ. ಅದು ಬಿಟ್ರೆ ಇಲ್ಲೇ ಇರಬೇಕು ಅಂತ ಯಾವ ಇಂಟೆನ್ಷನ್ ಇಲ್ಲ. ಪ್ರಾಬಬ್ಲಿ ನೀವೇ ಫಸ್ಟ್ ಅನ್ಸುತ್ತೆ ಬೆಂಗಳೂರು ಇಷ್ಟ ಆಗಿಲ್ಲ ಅಂತ ಹೇಳ್ತಿರೋದು. ನಿಮಗೆ ನಮ್ಮೂರ ಬಗ್ಗೆ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಬೆಂಗಳೂರು ಇಷ್ಟ ಆಗುತ್ತೆ. ಒಂದ್ಸಲ ನಮ್ಮ ಊರಿಗೆ ಬಂದ್ರೆ ಮತ್ತೆ ವಾಪಸ್ ಬೆಂಗಳೂರು ಬರಲ್ಲ. ನೀವು ಈ ಬೆಂಗಳೂರಿಗೆ ಬಂದು ದುಡ್ಡು ಮಾಡೋ ಬರದಲ್ಲಿ ಈ ಸ್ಮಾಲ್ ಲಿಟಲ್ ಥಿಂಗ್ಸ್ನ ನಾವು ತುಂಬ ಮಿಸ್ ಮಾಡ್ಕೋತೀವಿ. When are you planning to get married? ನನಗೆ ಆಲ್ರೆಡಿ ಮದುವೆ ಆಗಿದೆ. ಯಾಕೆ ನಗ್ತಾ ಇದ್ದೀರಾ? ಯಾರನ್ನ ಫೂಲ್ ಮಾಡ್ತಿದ್ದೀರಾ ನೀವು? ನಿಮಗೆ ಮದುವೆ ಆಗಿದೆ ಅಂತ ಇದರಲ್ಲಿ ಫೂಲ್ ಮಾಡೋದು ಏನು ಬಂತು? ಇನ್ನೇನು ಮತ್ತೆ ಮದುವೆ ಆಗಿದೆಯಾ ನಿಮಗೆ? ಅವಾರ್ಡ್ ಫಂಕ್ಷನ್ ಅಲ್ಲಿ ಬಿಟಿ ಪ್ಲೇ ಮಾಡ್ಲಿಲ್ವಾ ನೀವು? ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ 2020 ಮೋಸ್ಟ್ ಡಿಸೈರಬಲ್ ಮ್ಯಾನ್ ಆಗಿ ಆಯ್ಕೆ ಆಗಿರುವುದು ಅವರ ಖ್ಯಾತಿಗೆ ಹಿಡಿದ ಕನ್ನಡಿ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿರುವ ಇವರು ಕರ್ನಾಟಕದ ಹೆಣ್ಣು ಮಕ್ಕಳ ಕಣ್ಮಣಿಯಾಗಿದ್ದಾರೆ. ಈಗ ಹೇಳಿ, ನಿಮಗೆ ಮದುವೆ ಆಗಿದೆಯಾ? ಐ ಮೀನ್, ನಾನು ಕಬಡ್ಡಿನೇ ಮದುವೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೆ. ಓ, ಯು ಆರ್ ಇನ್ ಲವ್ ವಿತ್ ದಟ್ ಗೇಮ್ ಸೋ ಮಚ್. ಈ ಸಲ ಮ್ಯಾಚ್ ಇದ್ರೆ ಬರ್ತೀರಲ್ವಾ ನನಗೆ ಸಪೋರ್ಟ್ ಮಾಡೋದಕ್ಕೆ? ಡೆಫಿನೆಟ್ಲಿ, ನನ್ನ ಫ್ರೆಂಡ್ ಮ್ಯಾಚ್ ಇದೆ ಅಂದ್ರೆ ಬಂದೇ ಬರ್ತೀನಿ. ಇನ್ವೈಟ್ ಮಾಡಿಲ್ಲ ಅಂದ್ರೆ ಬರಬೇಡಿ, ಆಮೇಲೆ ಏನೇನೋ ನ್ಯೂಸ್ ಮಾಡ್ಬಿಡ್ತಾರೆ. ಐ ಡೋಂಟ್ ಕೇರ್. ವಾಟ್ ಅಬೌಟ್ ಯುವರ್ ಇಮೇಜ್? ಯಾವ ಇಮೇಜ್? ಜನರ ಮೆಮೊರಿ ತುಂಬಾ ಶಾರ್ಟ್, ಎಷ್ಟು ಬೇಗ ಸುದ್ದಿ ಬರುತ್ತೋ ಅಷ್ಟು ಬೇಗ ಮರ್ತು ಹೋಗ್ತಾರೆ. ಅಂಡ್ ಮೋರ್ ಓವರ್ ಸಿನಿಮಾದವ್ರಿಗೆ ಇದೆಲ್ಲ ಕಾಮನ್. ನೀವು ಹೇಳ್ತಾ ಇರೋದು ಕರೆಕ್ಟ್. ಯು ಆರ್ ವೆರಿ ಲಕ್ಕಿ, ನೀವು ಇಷ್ಟಪಡೋದನ್ನೇ ನಿಮ್ಮ ಪ್ರೊಫೆಷನ್ ಆಗಿ ಚೂಸ್ ಮಾಡಿದ್ದೀರಾ. ನೀವು ಹಾಗೆ ಅಲ್ವಾ? ನೋ, ಐ ನೆವರ್ ವಾಂಟೆಡ್ ಟು ಬಿ ಆನ್ ಆಕ್ಟ್ರೆಸ್. ವೈ? ನಿಮ್ಮ ತಂದೆ ಇಸ್ ಅ ವೆರಿ ಫೇಮಸ್ ಡೈರೆಕ್ಟರ್, ಇಂಡಸ್ಟ್ರಿನ ನೋಡ್ಕೊಂಡೇ ಬೆಳೆದಿದ್ದೀರಾ. ನಿಮಗೆ ಆಕ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ವಾ? ಐ ಕಾಂಟ್ ಬಿಲೀವ್ ದಿಸ್. ಅಲ್ಲಿ ಕೆಲವ್ರು ಇಂಟೆನ್ಷನ್ಸೇ ಬೇರೆ ಇರುತ್ತೆ. ನಾವು ಆಕ್ಟ್ ಮಾಡಬೇಕಾದ್ರೆ ಎಷ್ಟೋ ಜನಕ್ಕೆ ವೈಫ್ ಆಗಬೇಕು, ಲವರ್ ಆಗಬೇಕು, ಏಜ್ ಆದವ್ರ ಜೊತೆ ಎಲ್ಲ ರೊಮ್ಯಾಂಟಿಕ್ ಸೀನ್ಸ್ ಮಾಡಬೇಕು. ಅವ್ರ ಟಚ್ಚಲ್ಲಿ ನಂಗೆ ಅವ್ರ ಇಂಟೆನ್ಷನ್ಸ್ ಗೊತ್ತಾಗ್ತಿತ್ತು. ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ನನ್ನ ಫಸ್ಟ್ ಫಿಲ್ಮ್ ಮಾಡಿದಾಗ ಐ ವಾಸ್ ಜಸ್ಟ್ 15, ಆದರೆ ಹೀರೋಗೆ 45 ಇಯರ್ಸ್ ಆಗಿತ್ತು. ಆವಾಗ ಒಂದು ರೊಮ್ಯಾಂಟಿಕ್ ಸೀನ್ ನಡೀತಿತ್ತು. ಆ್ಯಂಡ್ ದಟ್ ಪರ್ಸನ್ ಸಡನ್ಲಿ ಕಿಸ್ಡ್ ಮೀ. ಐ ವಾಸ್ ನಾಟ್ ಅವೇರ್ ಆಫ್ ವಾಟ್ಸ್ ಹ್ಯಾಪ್ನಿಂಗ್. ಡೈರೆಕ್ಟರ್ ಕೂಡ ಶಾರ್ಟ್ನ ಕಟ್ ಹೇಳಲಿಲ್ಲ. ಆ್ಯಂಡ್ ಎವ್ರಿಬಡಿ ಪ್ರೆಸೆಂಟ್ ದಟ್ ಸ್ಟಾರ್ಟೆಡ್ ಕ್ಲಾಪಿಂಗ್. ನೋಬಡಿ ಥಾಟ್ ಅಬೌಟ್ ಮೀ. ನಂಗೆ ಇದ್ರ ಬಗ್ಗೆ ಯಾರೂ ಹೇಳೇ ಇರಲಿಲ್ಲ. ಇದೆಲ್ಲ ಆದಮೇಲೆ ಒಬ್ಬಳೇ ಕುತ್ಕೊಂಡು ತುಂಬ ಆಗ್ತಿದ್ದೆ. ಅಪ್ಪ ಅದಕ್ಕೆ ಹೇಳ್ತಾ ಇದ್ರು ನೀನು ಇಂಡಸ್ಟ್ರಿ ಎಂಟರ್ ಆಗಬೇಡ ಅಂತ. ಬಟ್ ಮೈ ಮಾಮ್ ಫೋರ್ಸ್ಡ್ ಮೀ ಟು. ಸಾರಿ, ತುಂಬಾ ಅನ್ಪ್ಲೆಸೆಂಟ್ ವಿಷಯ ಎಲ್ಲ ಹೇಳಿ ನಿಮಗೆ ಬೋರ್ ಮಾಡ್ತಾ ಇದ್ದೀನಿ. ಇದರಿಂದ ನಿಮಗೆ ನೇಮು, ಫೇಮು, ಮನಿ ಎಲ್ಲ ಸಿಗ್ತಲ್ವಾ? ಆ್ಯಂಡ್ ಮೋರ್ ಓವರ್ ಯು ಕ್ಯಾನ್ ಪ್ಲೇ ಮಲ್ಟಿಪಲ್ ಕ್ಯಾರೆಕ್ಟರ್ಸ್. ಡಾಕ್ಟರ್ ಬೇಕು ಅಂದರೆ ಡಾಕ್ಟರ್ ಆಗ್ಬೋದು, ಪೊಲೀಸ್ ಬೇಕು ಅಂದರೆ ಪೊಲೀಸ್ ಆಗ್ಬೋದು, ಎವ್ರಿಥಿಂಗ್. ಇಂಥ ಅವಕಾಶ ಆ್ಯಕ್ಟರ್ಗೆ ಮಾತ್ರ ಸಿಗೋದು. ನಾವೇನು ಅಚೀವ್ ಮಾಡಿದೀವೋ ಅದ್ರ ಬಗ್ಗೆ ಖುಷಿ ಇರಬೇಕು. ಎಷ್ಟೋ ಜನರಿಗೆ ಅಚೀವ್ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಅವ್ರಿಗೆ ಅವಕಾಶ ಸಿಕ್ಕಿರಲ್ಲ. ಯು ಹ್ಯಾವ್ ಅಚೀವ್ಡ್ ಅ ಲಾಟ್, ಯು ಶುಡ್ ಬಿ ವೆರಿ ವೆರಿ ಹ್ಯಾಪಿ. ನಿಮ್ಮ ಫಿಲಾಸಫಿ ತುಂಬ ಚೆನ್ನಾಗಿದೆ, ಎಲ್ಲಿ ಕಲ್ತ್ಕೊಂಡ್ರಿ? ಆ್ಯಕ್ಚುಲಿ ಈ ಫಿಲಾಸಫಿ ನಂದಲ್ಲ, ನನ್ನ ಫ್ರೆಂಡ್ದು. ವೆನೆವರ್ ಐ ಫೀಲ್ ಲೋ ಆ ಪರ್ಸನ್ ನನಗೆ ತುಂಬ ಮೋಟಿವೇಟ್ ಮಾಡ್ತಾರೆ. ವಾವ್, ಯು ಹ್ಯಾವ್ ಅ ವೆರಿ ಗುಡ್ ಫ್ರೆಂಡ್. ನನಗಂತೂ ಯಾರೂ ಇಲ್ಲ. ಡೋ ವರಿ, ಐ ವಿಲ್ ಬಿ ವಿತ್ ಯು.